ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ಕರಿಚಟ್ಟಿ ಕುಕ್ಕಿಂಗ್ ಚಾನಲ್. ಎಲ್ರಿಗೂ ಸ್ವಾಗತ. ಇವತ್ತು ನಾವು ಒಳ್ಳೆ ಒಂದು ವೆಜಿಟೇಬಲ್ ಬಾತ್ನ ಮಾಡ್ತಾ ಇದ್ದೀವಿ. ಬನ್ನಿ, ಇದಕ್ಕೆ ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಯಾವ ರೀತಿ ಮಾಡೋದು ಅಂತ ನೋಡೋಣ. ಅದಕ್ಕಿಂತ ಮುಂಚೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿದವರು ದಯವಿಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ನೋಡಿ, ಇಲ್ಲಿ ಚಕ್ಕೆ, ಲವಂಗ, ಸೋಂಪು, ಏಲಕ್ಕಿ ಇಂಥ ಮಸಾಲೆ ಸಾಮಗ್ರಿಗಳನ್ನ ಇಟ್ಟಿದ್ದೀವಿ. ಇಲ್ಲಿ ವೆಜಿಟೇಬಲ್ಸನ್ನೆಲ್ಲ ಕಟ್ ಮಾಡಿ ಇಟ್ಟಿದ್ದೀವಿ. ನಮಗೆ ಬೇಕಾಗಿರೋದು ಕ್ಯಾಪ್ಸಿಕಮ್, ಆಲೂಗಡ್ಡೆ, ಬೀನ್ಸ್, ಕ್ಯಾರೆಟ್, ಟೊಮೆಟೊ, ಗ್ರೀನ್ ಪೀಸ್, ಈರುಳ್ಳಿ, ಬೀಟ್ರೂಟ್, ಆಮೇಲೆ ಕೊತ್ತಂಬರಿ ಸೊಪ್ಪು, ಪುದೀನ, ಒಂದರ್ಧ ಲೈಮು, ಬೆಳ್ಳುಳ್ಳಿ, ಜಿಂಜರ್ ಹಾಗೆ ಕಾಯಿಮೆಣಸು ಮತ್ತು ಮೊಸರು. ಹಾಗೆ ನಾವು ಒಲೆ ಮೇಲೆ ಒಂದು ಕುಕ್ಕರ್ನ ಇಟ್ಬಿಟ್ಟು ಸ್ವಲ್ಪ ಆಯಿಲ್ ಹಾಕಬೇಕು. ಅದಾದಮೇಲೆ ಅದಕ್ಕೆ ಒಂದು ಸ್ವಲ್ಪ ಬಟರ್ನ ಆ್ಯಡ್ ಮಾಡ್ತಾ ಇದ್ದೀವಿ. ಬಟರ್ ಹಾಕಿದರೆ ಒಂದು ಒಳ್ಳೆ ಟೇಸ್ಟ್ ಬರುತ್ತೆ. ಹಾಗೆ ಈ ಬಟರ್ ಮೆಲ್ಟ್ ಆದಮೇಲೆ ನಾವು ಇದಕ್ಕೆ ಮಸಾಲ ಐಟಮ್ಸ್ನ ಹಾಕೋಣ. ಅದಾದಮೇಲೆ ನಾವು ಬೆಳ್ಳುಳ್ಳಿ, ಸ್ವಲ್ಪ ಕಾಯಿ, ಶುಂಠಿ, ಕೊತ್ತಂಬರಿ ಸೊಪ್ಪು, ಪುದೀನ, ಕಾಯಿಮೆಣಸು ಇದನ್ನೆಲ್ಲ ಚೆನ್ನಾಗಿ ಗ್ರೈಂಡ್ ಮಾಡಿ ಕುಕ್ಕರ್ಗೆ ಸೇರಿಸಬೇಕು. ಆಮೇಲೆ ಅದಕ್ಕೆ ಸ್ವಲ್ಪ ಅರಿಶಿನ ಪುಡಿ, ಆಮೇಲೆ ಒಂದು ಸ್ಪೂನು ಕಾಶ್ಮೀರಿ ಚಿಲ್ಲಿ ಪೌಡರ್, ಹಾಗೆ ಒಂದು ಟೀಸ್ಪೂನು ಕೊತ್ತಂಬರಿ ಪುಡಿ, ಹಾಗೆ ಒಂದು ಸ್ಪೂನಷ್ಟು ಉಪ್ಪು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ಚೆನ್ನಾಗಿ ಅದು ಗ್ರೀನ್ ಕಲರ್ ಹೋಗ್ಬೇಕು, ಗ್ರೀನ್ ಕಲರ್ ಹೋಗಿ ಒಂದು ಬ್ರೌನ್ ಕಲರ್ ಬರೋ ತನಕ ಅದನ್ನು ಚೆನ್ನಾಗಿ ರೋಸ್ಟ್ ಮಾಡಬೇಕು. ಅದಕ್ಕೆ ನಾವಿನ್ನು ಗ್ರೀನ್ ಪೀಸ್ ಆ್ಯಡ್ ಮಾಡೋಣ, ಹಾಗೆ ಆಲೂಗಡ್ಡೆ, ಬೀನ್ಸು, ಕ್ಯಾರೆಟು, ಈರುಳ್ಳಿ, ಬೀಟ್ರೂಟು, ಟೊಮೆಟೊ, ಕ್ಯಾಪ್ಸಿಕಮ್ ಎಲ್ಲನೂ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಬೇಕು. ನಾವು ಇದಕ್ಕೆ ಈ ಒಂದು ಅಳತೆ ಕಪ್ನಲ್ಲಿ 3 ಕಪ್ಪು ಅಕ್ಕಿನ ಚೆನ್ನಾಗಿ ತೊಳೆದ್ಬಿಟ್ಟು ಕುಕ್ಕರ್ಗೆ ಹಾಕಬೇಕು. ಮತ್ತು ಇದನ್ನು ಚೆನ್ನಾಗಿ ಒಂದ್ಸರಿ ಮಿಕ್ಸ್ ಮಾಡಿಕೊಂಡು ಇದಕ್ಕೆ ಇನ್ನು ಒಂದು 6 ಗ್ಲಾಸು ಅಂದರೆ 6 ಕಪ್ಪು ನೀರನ್ನ ಆ್ಯಡ್ ಮಾಡಬೇಕು. ನಾವು ಅಕ್ಕಿ ತೆಗೆದಿರೋ ಅದೇ ಕಪ್ನಲ್ಲಿ 6 ಕಪ್ಪು ನೀರನ್ನ ಆ್ಯಡ್ ಮಾಡಬೇಕು. ಅದಕ್ಕೆ ಸ್ವಲ್ಪ ಉಪ್ಪು, ಹಾಗೆ ನಾವು ಇಟ್ಟಿರುವಂಥ ಲೈಮ್ನ ಹಿಂಡಿ ಹಾಕಬೇಕು, ಹಾಗೆ ನಾವು ಎತ್ತಿಟ್ಟಿರುವಂಥ ಮೊಸರನ್ನು ಕೂಡ ಆ್ಯಡ್ ಮಾಡಬೇಕು. ಆಮೇಲೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಚೆನ್ನಾಗಿ ಇದನ್ನು ಕುದಿಬೇಕು. ಕುದಿದ ಮೇಲೆ ಇದನ್ನು ಮೊಸರಲ್ಲಿಟ್ಬಿಟ್ಟು ಒಂದು 3 ವಿಸಿಲು ಹೊಡಿಬೇಕು. ಅದಾದ ನಂತರ ನಮ್ಮ ವೆಜಿಟೇಬಲ್ ಬಾತ್ ರೆಡಿ. ಅದರ ಜೊತೆಗೆ ಒಂದು ವಡೆ ಹಾಗೆ ಮೊಸರು ಬಜ್ಜಿ ಇದ್ದರೆ ಅಲ್ಟಿಮೇಟ್ ಆಗಿರುತ್ತೆ. ಹಾಗೆ ಒಂದು ಚಿಕ್ಕ ವೀಡಿಯೋ ಇಷ್ಟ ಆಗಿದ್ರೆ ಲೈಕ್ ಕೊಡಿ, ಸಪೋರ್ಟ್ ಮಾಡಿ. ಚಾನಲ್ ಸಬ್ಸ್ಕ್ರೈಬ್ ಮಾಡಲಿ, ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇನ್ನು ಒಳ್ಳೆಯ ಒಂದು ವೀಡಿಯೋ ಜೊತೆ ಮುಂದೆ ಸಿಗೋಣ. ಅಲ್ಲಿ ತನಕ ಎಲ್ರಿಗೂ ಬಾಯ್ ಬಾಯ್.